श्री गुरुभ्यो नमः हरिः ओम धर्मदृढबद्धमूलः वेदस्कन्दः पुराणशाखाड्यः क्रतुकुसुमो मोक्षफलो मधुसूदनपादपो जयति वन्दे विष्णुं नमामि श्रियमथ च भुवं ब्रह्मवायु च वन्दे गायत्रीं भारतीं ताम् अपि गरुडमनन्तं भजे रुद्रदेवं देवीं वन्दे सुपर्णीमहिपतिदयितां वारुणीमप्युमां ताम् इन्द्रादीन् काममुख्यान् अपि सकलसुरांस्तद्गुरून् मद्गुरुंश्च हरिः ओम् अमूर्तानां च मूर्तानां पितॄणां दीप्ततेजसां नमस्यामि सदा तेषां ध्यायिनां योगचक्षुषां श्राद्धदल्लि बरुवन्तः मन्त्र ಶ್ರೇಷ್ಠವಾಗಿರುವಂತಹ ಮಂತ್ರ ಪಿತೃಗಳ ಮಹಾತ್ಮ್ಯವನ್ನು ಪಿತೃಗಳ ಸ್ವರೂಪವನ್ನು ತಿಳಿಸುವಂತಹ ಮಂತ್ರ ಇದು ಬ್ರಾಹ್ಮಣರಿಗೆ ಊಟಕ್ಕೆ ಬಡಿಸ್ತಾ ಇರುವಾಗ ಶ್ರಾದ್ದದ ಸಂದರ್ಭದಲ್ಲಿ ಬರುವಂತಹ ಮಂತ್ರ ಇದು ಪಿತೃಗಳು ಯಾವ ರೀತಿಯಾಗಿ ಇದ್ದಾರೆ ಚಿರಪಿತೃಗಳು ಅಂತಂದರೆ ಯಾರು ಅಚಿರ ಪಿತೃಗಳು ಅಂತಂದರೆ ಯಾರು ಅಂತನ್ನುವ ವಿಷಯವನ್ನು ತಿಳಿಯಬೇಕಾಗಿದೆ ನಾವು ನಿನ್ನೆ ನಾವು ತಿಳಿದಿದ್ದೇವೆ ಚಿರಪಿತೃಗಳು ಅಚಿರ ಪಿತೃಗಳು ಅಂತಿದ್ದಾರೆ ಅಂಥೇಳಿ ಅಚಿರ ಪಿತೃಗಳು ಅಂತಂದರೆ ನಮ್ಮೆಲ್ಲ ತಂದೆ ತಾಯಿಗಳು ಪಿತೃಪಿತಾಮಹ ಪ್ರಪಿತಾಮಹರು ಮರಣವನ್ನು ಹೊಂದಿದಾಗ ಮರಣವನ್ನು ಏನು ಹೊಂದಿರ್ತಾರೆ ಆ ಪಿತೃಗಳು ಅಚಿರ ಪಿತೃಗಳು ಅಂಥೇಳಿ ಕರೆಸಿಕೊಳ್ತಾರೆ ಈ ಅಚಿರ ಪಿತೃಗಳು ಪ್ರತಿಯೊಂದು ಜನ್ಮದಲ್ಲಿಯೂ ಕೂಡ ಬೇರೆ ಬೇರೆಯಾಗಿ ಇರ್ತಾರೆ ಅವರು ಚೇಂಜ್ ಆಗ್ತಾರೆ ಆದರೆ ಚಿರಪಿತೃಗಳು ಅಂತೇನಿದ್ದಾರೆ ಅವರು ಚೇಂಜ್ ಆಗೋದಿಲ್ಲ ಅವರು ಫಿಕ್ಸ್ ಆಗಿರ್ತಾರೆ ಎಲ್ಲರಿಗೂ ಕೂಡ ಅವರು ಒಬ್ಬೊಬ್ಬ ವ್ಯಕ್ತಿಗಳಿಗೆ ಭಿನ್ನ ಭಿನ್ನರಾಗಿ ಅವರು ಇರೋದಿಲ್ಲ ಅವರು ಎಲ್ಲರಿಗೂ ಕೂಡ ಒಂದೇ ತರಹದ ಅವರು ಪಿತೃಗಳು ಅವರು ಚಿರಪಿತೃಗಳು ಅಂತ ಈ ರೀತಿಯಾಗಿ ಕರೆಯಲ್ಪಡ್ತಾರೆ ಆ ಚಿರಪಿತೃಗಳು ಅಚಿರಪಿತೃಗಳ ಒಂದು ವಿಷಯವನ್ನೇ ಈ ಶ್ಲೋಕ ನಮಗೆ ತಿಳಿಸಿಕೊಡ್ತಾ ಇದೆ ಅಚಿರಪಿತೃಗಳು ಅಂತಂದರೆ ನಮ್ಮ ಪಿತೃಪಿತಾಮಹ ಪ್ರಪಿತಾಮಹಾದಿಗಳು ಚಿರಪಿತೃಗಳು ಅಂತಂದರೆ ಮೇಲಿನ ಲೋಕಗಳಲ್ಲಿ ಅಂದರೆ ಚಂದ್ರಲೋಕದ ಮೇಲೆ ಇರುವಂತಹ ಸಪ್ತಲೋಕಗಳು ಅಂತ ಹೇಳಿವೆ ಆ ಸನಾತನ ಮೊದಲಾಗಿರುವಂತಹ ಸಪ್ತಲೋಕಗಳಲ್ಲಿ ಇರುವಂತಹ ಸಪ್ತವಿಧವಾಗಿರುವಂತಹ ಪಿತೃಗಣರಿದ್ದಾರೆ ಅವರು ಚಿರಪಿತೃಗಳು ಅಂಥೇಳಿ ಅವರು ಕರೆಯಲ್ಪಡ್ತಾರೆ ಆ ಚಿರಪಿತೃಗಳು ಕೂಡ ಎರಡು ವಿಧವಾಗಿ ಇದ್ದಾರೆ ಅಮೂರ್ತರು ಮತ್ತು ಸಮೂರ್ತರು ಅಂಥೇಳಿ ಅಮೂರ್ತರು ಮೂರ್ತರು ಅಂತ ಈ ರೀತಿಯಾಗಿ ಅವರು ಕರೆಯಲ್ಪಡ್ತಾರೆ ಅಮೂರ್ತರು ಅಂತಂದರೆ ಶರೀರವಿಲ್ಲದವರು ಮೂರ್ತರು ಅಂತಂದರೆ ಶರೀರ ಇದ್ದವರು ಅಂತ ಈ ರೀತಿಯಾಗಿ ವಿವಿಧವಾಗಿ ಆ ಪಿತೃಗಳು ಇದ್ದಾರೆ ಅಮೂರ್ತರು ಮೂರು ವಿಧವಾಗಿ ಇದ್ದಾರೆ ಅವರೇ ವೈರಾಜ ಅಗ್ನಿಶ್ವಾತ್ತ ಮತ್ತು ಬರಿಹಿಷದ ಅಂತನ್ನುವ ಹೆಸರಿರುವಂತಹ ಪಿತೃಗಳು ಸಮೂರ್ತರು ಅಂತಂದರೆ ಸಮೂರ್ತರು ಅಥವಾ ಮೂರ್ತರು ಅವರು ನಾಲ್ಕು ವಿಧವಾಗಿ ಇದ್ದಾರೆ ಸುಕಾಲ ಅಂಗೀರಸ ಸುಸ್ವಧ ಸೋಮಪ ಅಂತನ್ನುವ ಹೆಸರಿನ ನಾಲ್ಕು ವಿಧವಾಗಿರುವಂತಹ ಪಿತೃಗಳು ಹೀಗೆ ಸಪ್ತ ವಿಧವಾಗಿರುವಂತಹ ಪಿತೃಗಣ ಅಂತನ್ನೋದು ಚಿರಪಿತೃಗಳಲ್ಲಿ ನಮಗೆ ಇದೆ ಎಲ್ಲ ಪಿತೃಗಳು ಕೂಡ ಅದ್ಭುತವಾದಂತಹ ತೇಜಸ್ಸಿನಿಂದ ಕೂಡಿದ್ದಾರೆ ಆದ್ದರಿಂದಾಗಿ ಅವರನ್ನು ದೀಪ್ತ ತೇಜಸರು ಅಂತ ಈ ರೀತಿಯಾಗಿ ಕರೀತಾರೆ ಶ್ಲೋಕದಲ್ಲೂ ಕೂಡ ಹೇಳಿದ್ದಾರೆ ಅಮೂರ್ತಾನಾಂ ಚ ಮೂರ್ತಾನಾಂ ಪಿತೃಣಾಂ ದೀಪ್ತ ತೇಜಸಾಂ ಅಂಥೇಳಿ ಆಮೇಲೆ ಅವರು ಯೋಗ ಚಕ್ಷುಷ್ಯನಿಂದಾಗಿ ಸಂಪನ್ನರಾಗಿದ್ದಾರೆ ಅಂದರೆ ದೂರದಲ್ಲಿರುವಂತಹ ವ್ಯವಹಿತವಾಗಿರುವಂತಹ ವಸ್ತುವನ್ನು ಕೂಡ ನೋಡುವ ಸಾಮರ್ಥ್ಯವುಳ್ಳವರಾಗಿದ್ದಾರೆ ಆ ಪಿತೃಗಳು ಆದ್ದರಿಂದಾಗಿ ಯೋಗ ಚಕ್ಷುಷ್ಕರು ಅಂತೇಳಿ ಅವರನ್ನು ಕರೀತಾ ಇದ್ದಾರೆ ನಮಸ್ಯಾಮಿ ಸದಾ ತೇಷಾಂ ಧ್ಯಾಯಿನಾಂ ಯೋಗ ಚಕ್ಷುಷಾಂ ಅಂತ ಈ ರೀತಿಯಾಗಿ ಶ್ಲೋಕದಲ್ಲಿ ನಮಗೆ ಹೇಳಿದ್ದಾರೆ ಇವರೆಲ್ಲರೂ ಕೂಡ ಎಲ್ಲಿದ್ದಾರೆ ಅಂತಂದರೆ ಚಂದ್ರಲೋಕದ ಮೇಲೆ ಇರುವಂತಹ ಸನಾತನ ಮೊದಲಾಗಿರುವಂತಹ ಸಪ್ತಲೋಕಗಳಿವೆ ಪಿತೃಲೋಕಗಳು ಆ ಸಪ್ತಲೋಕಗಳಲ್ಲಿ ಇವರು ಸಪ್ತ ಗಣ ಪಿತೃಲೋಕಗಳು ಪಿತೃಗಳು ಅವರಿದ್ದಾರೆ ಅಂತ ಈ ರೀತಿಯಾಗಿ ತಿಳಿಯಬೇಕಾಗಿದೆ ಇನ್ನು ಅಚಿರ ಪಿತೃಗಳು ಅಂತಂದರೆ ನಮ್ಮ ಪಿತೃಪಿತಾಮಹ ಪ್ರಪಿತಾಮಹಾದಿಗಳು ಅವರು ಮರಣವನ್ನು ಹೊಂದಿದಾಗ ಅವರಿಗೇನು ಶ್ರದ್ಧ ಮಾಡ್ತೇವೆ ಆ ಎಲ್ಲ ಪಿತೃಗಳು ಕೂಡ ಅಚಿರ ಪಿತೃಗಳು ಅಂತ ರೀತಿಯಾಗಿ ಕರೆಯಲ್ಪಡ್ತಾರೆ ಈ ಅಚಿರ ಪಿತೃಗಳು ಎಲ್ಲಿರ್ತಾರೆ ಅಂತಂದರೆ ಅವರು ತಮ್ಮ ಕರ್ಮಕ್ಕೆ ಅನುಗುಣವಾಗಿ ಅವರು ಸ್ವರ್ಗದಲ್ಲಾದರೂ ಇರಬಹುದು ಅಥವಾ ಅವರು ನರಕದಲ್ಲಾದರೂ ಇರಬಹುದು
ಅವರು ಬೇರೆ ಜನ್ಮವನ್ನು ತಾಳಿರಬಹುದು. ಒಂದು ವೃಕ್ಷದ ಜನ್ಮವಾಗಲಿ, ಪಶು ಜನ್ಮವಾಗಲಿ, ಕ್ರಿಮಿಕೀಟ ಮೊದಲಾಗಿರುವಂತಹ ಜನ್ಮಗಳನ್ನು ಅವರು ತಾಳಿರ್ತಾರೆ ಅಂತ ಈ ರೀತಿಯಾಗಿ ತಿಳಿಸ್ತಾರೆ. ಹಾಗಾದರೆ ಅವರು ಚಿರಪಿತೃಗಳಿಗೂ ಅಚಿರಪಿತೃಗಳಿಗೂ ಸಂಬಂಧವೇನು? ಶ್ರಾದ್ದವನ್ನು ಮಾಡಿದಾಗ ಶ್ರಾದ್ದದ ಒಂದು ಭೋಗವನ್ನು, ನಾವು ಮಾಡಿರುವಂತಹ ಪಿಂಡ ಪ್ರದಾನವನ್ನು ಸ್ವೀಕಾರ ಮಾಡುವವರು ಯಾರು? ಚಿರಪಿತೃಗಳು ಅಚಿರಪಿತೃಗಳು ಅಂತ ಈ ರೀತಿಯಾಗಿ ಕೇಳಿದರೆ ಅದಕ್ಕೆ ಹೇಳ್ತಾರೆ, ನಮ್ಮ ಪಿತೃಪಿತಾಮಹ ಪ್ರಪಿತಾಮಹಾದಿಗಳ ಗೋತ್ರಗಳನ್ನು ಹೇಳಿ, ಹೆಸರುಗಳನ್ನು ಹೇಳಿ ನಾವು ಪಿಂಡ ಪ್ರದಾನವನ್ನು ಮಾಡಿದಾಗ ಆ ಪಿಂಡ ಪ್ರದಾನವನ್ನು ಅದನ್ನು ಸ್ವೀಕಾರ ಮಾಡುವವರು ಮೊದಲಿಗೆ ಚಿರಪಿತೃಗಳು ಅದನ್ನು ಸ್ವೀಕಾರ ಮಾಡುತ್ತಾರೆ. ಚಿರಪಿತೃಗಳು ಸ್ವೀಕಾರವನ್ನು ಮಾಡಿ ಅಚಿರಪಿತೃಗಳಿಗೆ ಅಂದರೆ ನಮ್ಮ ಸ್ವಂತ ಪಿತೃಪಿತಾಮಹ ಪ್ರಪಿತಾಮಹಾದಿಗಳಿಗೆ ಅದನ್ನು ತೆಗೆದುಕೊಂಡು ಹೋಗಿ ಕೊಡ್ತಾರೆ ಅಂತ ರೀತಿಯಾಗಿ ತಿಳಿಸ್ತಾರೆ. ಅವರು ಇವರಿಗೆ ಹೇಗೆ ಕೊಡ್ತಾರೆ? ಅವರು ಇವರು ಒಂದು ಪಕ್ಷಿ ಜನ್ಮವನ್ನು ತಾಳಿರಬಹುದು, ಅಥವಾ ಒಂದು ವ್ಯಾಘ್ರ ಸಿಂಹ ಆನೆ ಹುಲಿ ಅಥವಾ ಮನುಷ್ಯ ಜನ್ಮನೇ ತಾಳಿರಬಹುದು. ಹೀಗೆ ವಿವಿಧವಾದಂತಹ ಜನ್ಮವನ್ನು ನಮ್ಮ ಪಿತೃಪಿತಾಮಹಾದಿಗಳು ಅವರು ತಾಳಿರ್ತಾರೆ. ಅವರಿಗೆ ಈ ಅನ್ನವನ್ನು ಕೊಟ್ಟರೆ ಅವರಿಗೆ ಅನ್ನದ ಆಹಾರ ಅಂತ ಅನ್ನೋದು ಸೇರೋದಿಲ್ವಲ್ಲ ಅವರಿಗೆ ಅಂತ ರೀತಿಯಾಗಿ ಕೇಳಿದ್ರೆ ಹಾಗಲ್ಲ. ಚಿರಪಿತೃಗಳು ನಾವು ಮಾಡಿರುವಂತಹ ಪಿಂಡ ಪ್ರದಾನದಿಂದ ಸಂತುಷ್ಟರಾಗಿ ಅಚಿರಪಿತೃಗಳಿಗೆ ಅವರು ಯಾವ ಜನ್ಮವನ್ನು ತಾಳಿದರೆ ಆ ಜನ್ಮಕ್ಕೆ ಯೋಗ್ಯವಾದಂತಹ ಆಹಾರವನ್ನು ಕೊಡ್ತಾರೆ. ಅಂದರೆ ಅವರು ವ್ಯಾಘ್ರ ಸಿಂಹಾದಿ ರೂಪಗಳನ್ನು ತಾಳಿದರೆ ಅವರಿಗೆ ಯೋಗ್ಯವಾದಂತಹ ಆಹಾರ ಅದು ಮಾಂಸ. ಮನುಷ್ಯರ ದೇಹವನ್ನು ಅವರು ತಾಳಿದರೆ, ಅದೇ ಜನ್ಮವನ್ನು ತಾಳಿದರೆ ಅವರಿಗೆ ಅನ್ನವನ್ನೇ ಕೊಡ್ತಾರೆ. ಅಥವಾ ಪಕ್ಷಿ ಇತ್ಯಾದಿ ಜನ್ಮವನ್ನು ತಾಳಿದರು ಅಂತಂದರೆ ಆ ಯೋನಿಗೆ ಅನುಕೂಲವಾಗಿರುವಂತಹ ಯೋಗ್ಯವಾಗಿರುವಂತಹ ಆಹಾರವನ್ನು ಅವರು ಕೊಡ್ತಾರೆ ಅಂತನ್ನುವ ಮಾತನ್ನು ಶಂತನು ಅವನು ಭೀಷ್ಮಾಚಾರ್ಯರಿಗೆ ಈ ಮಾತನ್ನು ಭೀಷ್ಮಾಚಾರ್ಯರು ಶ್ರಾದ್ದವನ್ನು ಮಾಡ್ತಾ ಇರುವಾಗ ಶಂತನುವಿನ ಕೈ ಭೂಮಿಯಿಂದ ಬಂತು ಅಂಥೇಳಿ ನಾವು ತಿಳಿದಿದ್ದೇವೆ. ಆ ಕೈಯಲ್ಲಿ ಪಿಂಡ ಪ್ರದಾನವನ್ನು ಭೀಷ್ಮಾಚಾರ್ಯರು ಮಾಡಲಿಲ್ಲ, ಅವರು ದರ್ಭದ ಮೇಲೆ ಪಿಂಡ ಪ್ರದಾನವನ್ನು ಮಾಡಿದರು ಅಂಥೇಳಿ ನಾವು ಕೇಳಿದ್ದೇವೆ. ಅದೇ ಸಂದರ್ಭದಲ್ಲೇ ಶಂತನು ಈ ಮಾತನ್ನು ಹೇಳ್ತಾನೆ, ಚಿರಪಿತೃಗಳು ಅಂತಿದ್ದಾರೆ. ಆ ಚಿರಪಿತೃಗಳು ಅಚಿರಪಿತೃಗಳಿಗೆ ಹೋಗಿ ಅವರು ಆಹಾರವನ್ನು ಕೊಡ್ತಾರೆ ಅಂತನ್ನುವ ಮಾತನ್ನು ಶಂತನು ಇದನ್ನು ಹೇಳಿದ್ದಾನೆ. ಅದನ್ನೇ ತ್ವಯಾಚಾರಾಧ್ಯಮಾನಸ್ತೆ ನಾಮಗೋತ್ರಾದಿ ಕೀರ್ತನೈ ಅಸ್ಮಾಂಚಾಪ್ಯಾಯಿಷ್ಯಂತಿ ಸ್ವರ್ಗಸ್ಥಾನಪಿ ಭಾರತ ಅಂಥೇಳಿ ನಾವು ಸ್ವರ್ಗಾದಿ ಲೋಕಗಳಲ್ಲಿ ಇದ್ದರೂ ಕೂಡ ನಮ್ಮೆಲ್ಲರನ್ನೂ ಕೂಡ ಚಿರಪಿತೃಗಳು ತೃಪ್ತಿಪಡಿಸ್ತಾರೆ ಅಂಥೇಳಿ ಈ ಮಾತನ್ನು ಶಂತನು ಹೇಳಿದ್ದಾನೆ ಅಂತ ಈ ರೀತಿಯಾಗಿ ನಾವು ತಿಳಿಯಬೇಕಾಗಿದೆ. ಆಮೇಲೆ ಈ ರೀತಿಯಾಗಿ ಆ ಎಲ್ಲ ಪಿತೃದೇವತೆಗಳಲ್ಲಿ ಅಂತರ್ಯಾಮಿಯಾಗಿರುವಂತಹ ಸಾಕ್ಷಾತ್ತು ಜನಾರ್ದನ ವಾಸುದೇವ ರೂಪಿಯಾಗಿರುವಂತಹ ಪರಮಾತ್ಮನು ಅವನು ಸಂತೋಷವನ್ನು ಪಟ್ಟು ನಮ್ಮೆಲ್ಲರಿಗೂ ಕೂಡ ಉತ್ತಮವಾಗಿರುವಂತಹ ಫಲವನ್ನು ಕೊಡ್ತಾನೆ ಅಂತ ಈ ರೀತಿಯಾಗಿ ತಿಳಿಯಬೇಕಾಗಿದೆ. ಈ ಪ್ರಕಾರ ತಿಳಿತಾ ಪಿಂಡ ಪ್ರದಾನವನ್ನು ಮಾಡಿದ ಮೇಲೆ ಆ ಪಿಂಡ ಪ್ರದಾನದ ಆ ಪಿಂಡಗಳನ್ನು ತೆಗೆದುಕೊಂಡು ಹೋಗಿ ಆಕಳಿಗೆ ಗೋವಿಗೆ ತಿನ್ನಿಸ್ಬೇಕು. ಯಾಕೆ ಗೋವಿಗೆ ತಿನ್ನಿಸ್ಬೇಕು, ಗೋವಿನ ಮಹತ್ವ ಏನು ಅಂತ ರೀತಿಯಾಗಿ ಕೇಳಿದ್ರೆ ಗೋವನ್ನು ಸಂಸ್ಕೃತದಲ್ಲಿ ಅಂಬಾ ಅಂತ ರೀತಿಯಾಗಿ ಕರೆದಿದ್ದಾರೆ. ಅದೇ ಅಂಬಾ ಅಂತನ್ನುವ ಹೆಸರಿನಿಂದ ತಾಯಿಯನ್ನು ಕೂಡ ಕರೆದಿದ್ದಾರೆ. ತಾಯಿಯನ್ನು ಕೂಡ ಅಂಬಾ ಅಂತ ಕರೆದರು, ಆಕಳನ್ನು ಕೂಡ ಅಂಬಾ ಅಂತ ಕರೆದರು. ಇದರಿಂದಲೇ ನಾವು ತಿಳಿಯಬೇಕಾಗಿದೆ ಆಕಳು ಕೂಡ ನಮ್ಮೆಲ್ಲರಿಗೂ ಕೂಡ ತಾಯಿ ಇದ್ದಂತೆ ಇದ್ದಾಳೆ ಅಂತ ರೀತಿಯಾಗಿ ತಿಳಿಯಬೇಕು. ಆಕಳೇ ನಮ್ಮೆಲ್ಲರಿಗೂ ಕೂಡ ತಾಯಿ, ಸಕಲ ಪ್ರಾಣಿಗಳಿಗೂ ಕೂಡ ಆಕಳು ತಾಯಿಯಾಗಿದ್ದಾಳೆ. ಆದ್ದರಿಂದಲೇ ಹೇಳ್ತಾರೆ ಆಕಳು ತಾಯಿಯಾದರೆ ಗೋವೃಷಗಳು ಅಂದರೆ ಎತ್ತುಗಳು ತಂದೆಗಳು ಅಂತ ರೀತಿಯಾಗಿ ಶಾಸ್ತ್ರಕಾರರು ನಮಗೆ ತಿಳಿಸ್ತಾರೆ. ಇನ್ನೊಂದು ವಿಶೇಷ ಏನು ಅಂತಂದರೆ ವೇದದಲ್ಲಿ ವೇದ ಮಂತ್ರಗಳಿಂದ ಯಜ್ಞಗಳನ್ನು ಮಾಡ್ತಾ ಇರುವಾಗ, ಹೋಮಗಳನ್ನು ಮಾಡ್ತಾ ಇರುವಾಗ ಉದ್ಗಾತ, ಪ್ರತಿಹರ್ತ, ಆಮೇಲೆ ಯಜಮಾನ, ಆಮೇಲೆ ಬ್ರಹ್ಮ ಇತ್ಯಾದಿ ಎಲ್ಲ ಋತ್ವಿಜರು ಕೂಡ ಯಜ್ಞದಲ್ಲಿ ಒಂದು ಹೋಮವನ್ನು ಮಾಡ್ತಾ ಇರುವಾಗ ಇರ್ತಾರೆ. ಆ ಎಲ್ಲ ಋತ್ವಿಜರು ಇರುವಾಗ ಉದ್ಗಾತ ಅಂಥೇಳಿ ಆ ಏನು ಋತ್ವಿಜ ಇರ್ತಾನೆ ಆ ಉದ್ಗಾತ ಅವನು ಸಾಮಗಾನವನ್ನು ಮಾಡಬೇಕು. ಆ ಸಾಮಗಾನವನ್ನು ಎಲ್ಲಿ ತನಕ ಮಾಡಬೇಕು ಅಂತೇಳಿ ಕೇಳಿದ್ರೆ ಒಂದು ಆಕಳು ಅಂಬಾ ಅಂತೇಳಿ
ಆಕಳು ಅದು ಏನು ಶಬ್ದ ಮಾಡ್ತದೆ ಒದರ್ತದೆ ಅಂಬ ಅಂತೇಳಿ ಆಕಳು ಆಕಳು ಒದಿರಿದಾಗ ಎಲ್ಲಿ ತನಕ ಎಷ್ಟು ದೂರ ತನಕ ಅದು ಆಕಳಿನ ಶಬ್ದ ಕೇಳಿಸ್ತದೋ ಅಲ್ಲಿ ತನಕ ಸಾಮಗಾನವನ್ನು ಮಾಡತಕ್ಕಂತಹ ಉದ್ಗಾತ ಅವನು ಜೋರಾಗಿ ಮಂತ್ರಗಳನ್ನು ಹೇಳಬೇಕು ಅಂಥೇಳಿ ವೇದ ಮಂತ್ರಗಳನ್ನು ಹೇಳುವಾಗ ಅದಕ್ಕೆ ಯಾವ ಪ್ರದೇಶದ ತನಕ ಆಕಳು ಮಾತಾಡಿ ಆಕಳು ಒದಿರಿದಾಗ ಕೇಳಿಸ್ತದೋ ಅದಕ್ಕೆ ಗವ್ಯೂತಿ ಅಂಥೇಳಿ ಕರೀತಾರೆ. ಆ ಗವ್ಯೂತಿ ಪರಿಮಾಣದ ಅಷ್ಟು ಪ್ರದೇಶದವರೆಗೆ ಕೇಳಿಸುವಂತೆ ನಾವು ವೇದ ಮಂತ್ರಗಳನ್ನು ಅಷ್ಟು ಉಚ್ಚಸ್ವರದಿಂದ ವೇದ ಪಾರಾಯಣವನ್ನು ಮಾಡಬೇಕು ಅಂತ ಈ ರೀತಿಯಾಗಿ ಹೇಳತಕ್ಕಂತಹ ಪದ್ಧತಿ ಇದೆ. ಈ ಪ್ರಕಾರ ಆಕಳು ಇಲ್ಲದೇ ಇದ್ದರೆ ವೇದ ಮಂತ್ರಗಳ ಉಚ್ಚಾರಣೆಯೂ ಕೂಡ ಆಗೋದಿಲ್ಲ. ಅಷ್ಟು ಪರಿಮಾಣದಲ್ಲಿ ನಾವು ವೇದೋಚ್ಚಾರಣೆ ಮಾಡಬೇಕು ಅಂತ ಈ ರೀತಿಯಾಗಿ ತಿಳಿಸ್ತಾರೆ. ಈ ಪ್ರಕಾರವಾಗಿ ಅಷ್ಟು ಶ್ರೇಷ್ಠವಾಗಿದೆ ಆಕಳು ಗೋವು ಅಂತ ಈ ರೀತಿಯಾಗಿ ಹೇಳತಕ್ಕಂತಹ ಪದ್ಧತಿ. ಆಮೇಲೆ ಬ್ರಾಹ್ಮಣರ ಭೋಜನವನ್ನು ಮಾಡಿಸ್ಬೇಕು. ಪ್ರತಿದಿನವೂ ಕೂಡ ನಾವು ಭೋಜನ ಮಾಡ್ತೇವೆ, ಬ್ರಾಹ್ಮಣರಿಗೆ ಭೋಜನ ಮಾಡಿಸ್ತೇವೆ. ತುಪ್ಪ ಹಾಕದೇ ಇದ್ದರೆ ಬ್ರಾಹ್ಮಣ ಭೋಜನ ಅಂತ ಅನ್ನೋದು ಆಗೋದಿಲ್ಲ, ಭೋಜನವೇ ಆಗೋದಿಲ್ಲ ಅಂಥೇಳಿ. ತುಪ್ಪ ಇಲ್ಲದೇ ಇರುವಂತಹ ಊಟವನ್ನು ಮಾಡಲೇಬಾರದು ಅಂಥೇಳಿ ಶಾಸ್ತ್ರ. ಯಾಕೆ ಅಂತಂದರೆ ವಸ್ತ್ರಹೀನಂ ಅಲಂಕಾರಂ ಘೃತಹೀನಂತು ಭೋಜನಂ ಭಾವಹೀನಂತು ಸಲ್ಲಾಪಂ ನ ಪ್ರಶಂಸಂತಿ ಪಂಡಿತಾಹ ಅಂಥೇಳಿ ಹೇಳುವಂತಹ ಮಾತು. ಎಲ್ಲ ಬಂಗಾರದ ಆಭರಣಗಳನ್ನು, ಹೂವಿನ ಹಾರಗಳನ್ನು ಎಲ್ಲವನ್ನೂ ಹಾಕ್ಕೊಂಡಿದ್ದೇವೆ ಆಭರಣಗಳನ್ನು, ಆದರೆ ಬಟ್ಟಿನೇ ಹಾಕ್ಕೊಂಡಿಲ್ಲ. ಬತ್ತಲೆ ಎಲ್ಲ ಆಭರಣಗಳನ್ನು ಹಾಕ್ಕೊಂಡರೆ ಶೋಭಿಸ್ತದೆ, ಅದು ಅಲಂಕಾರ ಅಂತಂದ ಮೇಲೆ ವಸ್ತ್ರಗಳು ಇಲ್ಲದೇ ಇರುವಂತಹ ಅಲಂಕಾರ ಶೋಭಿಸೋದಿಲ್ಲ. ಅದೇ ಪ್ರಕಾರವಾಗಿ ಘೃತ ಇಲ್ಲದೇ ಇರುವಂತಹ ಭೋಜನ ಅದು ಕೂಡ ಶೋಭಿಸುವುದಿಲ್ಲ ಅಂಥೇಳಿ. ಬಟ್ಟೆಗಳು ಯಾವ ರೀತಿಯಾಗಿ ಮನುಷ್ಯನಿಗೆ ಅದು ಆಚ್ಛಾದನವಾದಂತಹ ವಸ್ತ್ರಗಳು, ಬಟ್ಟೆ ಇಲ್ಲದೆ ಅಲಂಕಾರವನ್ನು ಹೇಗೆ ಮಾಡಿಕೊಳ್ಳಬಾರದು, ಘೃತ ಇಲ್ಲದೆ ಭೋಜನ ಮಾಡಬಾರದು ಅಂಥೇಳಿ. ಘೃತ ಅಂತಂದರೆ ಅದು ಎಮ್ಮೆಯ ತುಪ್ಪ ಆಗಿರಬಾರ್ದು, ಅದು ಆಕಳಿನ ತುಪ್ಪ ಆಗಿರಬೇಕು ಅಂಥೇಳಿ. ಗೋಘೃತ ಅದು ಅತ್ಯಂತ ಶ್ರೇಷ್ಠವಾಗಿದೆ ಅಂತ ಈ ರೀತಿಯಾಗಿ ತಿಳಿಸ್ತಾರೆ. ಆಮೇಲೆ ಮೊಸರು ಕೂಡ ಆಕಳಿನ ಮೊಸರಾಗಿರಬೇಕು. ಹಾಲು ಬಳಸಬೇಕಾದರೂ ಕೂಡ ಆಕಳಿನ ಹಾಲಿನಿಂದಲೇ ನಾವು ಶ್ರಾದ್ದವನ್ನು ಮಾಡಬೇಕು ಅಂತ ಈ ರೀತಿಯಾಗಿ ತಿಳಿಸ್ತಾರೆ. ಇನ್ನು ಭಾವಹೀನಂತು ಸಲ್ಲಾಪಂ, ಯಾವುದೇ ಮಾತನ್ನಾಡಿದಾಗ ಆ ಮಾತಿನಲ್ಲೇ ಭಾವ ಇರಬೇಕು. ಭಾವ ಇಲ್ಲದೇ ಇರುವಂತಹ ಮಾತನ್ನು ಪಂಡಿತರು ಪ್ರಶಂಸಾ ಮಾಡೋದಿಲ್ಲ ಅಂತ ಈ ರೀತಿಯಾಗಿ ತಿಳಿಸ್ತಾರೆ. ಆದ್ದರಿಂದಾಗಿ ಆ ಪ್ರಕಾರವಾಗಿ ಘೃತ ಮತ್ತು ಹಾಲು ಆಮೇಲೆ ಮೊಸರು ಅದು ಶ್ರೇಷ್ಠವಾಗಿದೆ, ಅದೆಲ್ಲವೂ ಕೂಡ ಆಕಳಿನಿಂದ ಬರ್ತದೆ ಅಂತ ಈ ರೀತಿಯಾಗಿ ತಿಳಿಸ್ತಾರೆ. ಧೇನು ಅಂತ ಈ ರೀತಿಯಾಗಿ ಕರೀತಾರೆ ಆಕಳಿಗೆ. ಯಾಕೆ ಅಂತಂದರೆ ಧೇನು ಅಂತನ್ನುವ ಶಬ್ದ ನಿಷ್ಪನ್ನವಾಗಿದ್ದೇ ಧೇಟ್ ಪಾನೆ ಅಂತನ್ನುವ ಧಾತುವಿನಿಂದ ಬಂದಿರುವಂತಹ ರೂಪ ಇದು ಧೇನು ಅಂತನ್ನುವ ರೂಪ. ಧೇಟ್ ಪಾನೆ ಪಾನ ಅಂತಂದರೆ ಎಲ್ಲರನ್ನು ರಕ್ಷಣೆ ಮಾಡೋದು, ಆದ್ದರಿಂದಾಗಿ ಆ ಎಲ್ಲರನ್ನೂ ಕೂಡ ರಕ್ಷಣೆ ಮಾಡ್ತದೆ ಧೇನು. ಧಾರಣ ಪೋಷಣ ಡುದಾಯಿ ಧಾರಣ ಪೋಷಣ ಯೋಹೋ ಅಂತನ್ನುವ ಇನ್ನೊಂದು ಧಾತುವಿನಿಂದಲೂ ಕೂಡ ಈ ಧೇನು ಅಂತನ್ನುವ ಶಬ್ದ ನಿಷ್ಪನ್ನವಾಗಿದೆ. ಆದ್ದರಿಂದಾಗಿ ಧೇನು ಅಂತಂದರೆ ಎಲ್ಲರನ್ನೂ ಕೂಡ ರಕ್ಷಣೆ ಮಾಡತಕ್ಕಂತಹ ಒಂದು ಪ್ರಾಣಿ ಅಂತ ಈ ರೀತಿಯಾಗಿ ನಾವು ತಿಳಿಯಬೇಕಾಗಿದೆ. ಆಮೇಲೆ ಆಕಳಿಗೂ ಶ್ರಾದ್ದಕ್ಕೂ ಸಂಬಂಧ ಏನು ಅಂತ ಕೇಳಿದರೆ, ಶ್ರಾದ್ದವನ್ನು ಮಾಡ್ತಾ ಇರುವಾಗ ಪಿತೃಸ್ಥಾನದಲ್ಲಿ ಮೂರು ಬ್ರಾಹ್ಮಣರು ಅಥವಾ ಒಬ್ಬನೇ ಬ್ರಾಹ್ಮಣ, ಆ ಬ್ರಾಹ್ಮಣನಲ್ಲಿ ವಸು ರುದ್ರ ಆದಿತ್ಯಾಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ರೂಪಗಳನ್ನು ಆವಾಹನೆ ಮಾಡ್ತೇವೆ. ಆ ವಸು ರುದ್ರ ಆದಿತ್ಯರಿಗೂ ಆಕಳಿಗೂ ಬಹಳ ಹತ್ತಿರವಾದಂತಹ ಸಂಬಂಧ ಇದೆ. ಯಾಕೆ ಅಂತಂದರೆ ವೇದ ಮಂತ್ರ ಒಂದು ನಮಗೆ ಹೇಳಿಕೊಡುತ್ತದೆ, ಮಾತಾ ರುದ್ರಾಣ ಆಂ ದುಹಿತ ವಸೂನ ಆಂ ಸ್ವಸಾದಿತ್ಯಾನ ಆಂ ಅಮೃತಸ್ಯ ನಾಭೀಹಿ ಅಂತೇಳಿ ಒಂದು ವೇದ ಮಂತ್ರ ಇದೆ. ಆ ವೇದ ಮಂತ್ರ ಏನು ಹೇಳ್ತಾ ಇದೆ ಅಂತಂದರೆ, ಆಕಳು ಧೇನು ಗೋವು ಅಂತ ಅನ್ನೋದೇನಿದೆಯೋ ಆ ಆಕಳು ರುದ್ರರಿಗೆ ತಾಯಿಯಾಗಿದ್ದಾಳೆ, ಏಕಾದಶ ರುದ್ರರ ತಾಯಿಯಾಗಿದ್ದಾಳೆ ಗೋವು. ಆಮೇಲೆ ವಸೂನಾಂ ದುಹಿತ ಅಂದರೆ ಅಷ್ಟವಸುಗಳಿಗೆ ಮಗಳಾಗಿದ್ದಾಳೆ ಇವಳು ಗೋವು ಧೇನು ಅಂತ ಈ ರೀತಿಯಾಗಿ ಹೇಳ್ತಾ, ದ್ವಾದಶ ಆದಿತ್ಯರಿಗೆ ತಂಗಿಯಾಗಿದ್ದಾಳೆ ಅಂದರೆ ಅಥವಾ ಅಕ್ಕ ಆಗಿದ್ದಾಳೆ ತಂಗಿಯಾಗಿದ್ದಾಳೆ ಅಂತೇಳಿ ಸ್ವಸ ಆಗಿದ್ದಾಳೆ ಅಂತ ಈ ರೀತಿಯಾಗಿ ಹೇಳ್ತಕ್ಕಂತಹ ಒಂದು ವೇದ ಮಂತ್ರ ಇದೆ. ಈ ರೀತಿಯಾಗಿ ಆ ವಸು ರುದ್ರ ಆದಿತ್ಯರ ಬಂಧುವಾಗಿದ್ದಾಳೆ ಇವಳು ಆಕಳು ಧೇನು. ಆದ್ದರಿಂದಾಗಿ ತದಂತರ್ಗತನಾದಂತಹ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ರೂಪಿಗಳು ಆದಂತಹ ಪರಮಾತ್ಮನನ್ನು ಆವಾಹನ ಮಾಡಿದಾಗ
ಆ ಪಿಂಡಗಳನ್ನು ನಾವು ಆಕಳಿಗೆ ತಿನ್ನಿಸಬೇಕು ಅಂತ ಈ ರೀತಿಯಾಗಿ ಹೇಳ್ತಾರೆ. ಈ ಪ್ರಕಾರವಾಗಿ ಉತ್ಕೃಷ್ಟವಾಗಿರುವಂತಹ ದಾನಗಳಲ್ಲಿ ಅತ್ಯುತ್ಕೃಷ್ಟವಾದಂತಹ ದಾನ ಅಂತಂದರೆ ಗೋವನ್ನು ನಾವು ದಾನ ಮಾಡೋದು. ಗೋದಾನ ಯಾಕೆ ಶ್ರೇಷ್ಠ ರೀ ಅಂತ ಕೇಳಿದರೆ, ಆಕಳು ನಮಗೇನು ಕೊಡ್ತದೆ, ಹಾಲು ಕೊಡ್ತದೆ, ಮೊಸರು ಕೊಡ್ತದೆ, ಆಮೇಲೆ ತುಪ್ಪ ಕೊಡ್ತದೆ ಇತ್ಯಾದಿಯಾಗಿ ಸಮಸ್ತವಾಗಿರುವಂತಹ ಉಪಕಾರವನ್ನು ಆಕಳು ಮಾಡುತ್ತದೆ. ಆಕಳು ಇಲ್ಲದೇ ಇದ್ದರೆ ಹೋಮಾದಿಗಳೇ ನಡೆಯೋದಿಲ್ಲ ಅಂತೇಳಿ ವಸಿಷ್ಠರು ಕಾಮಧೇನುವನ್ನು ನಂದಿನಿಯನ್ನು ತಮ್ಮ ಮನೆಯಲ್ಲಿ ಇಟ್ಕೊಂಡಿದ್ದರು. ಯಾಕೆ ಅಂತಂದರೆ ಯಜ್ಞಯಾಗಾದಿಗಳಿಗಾಗಿ ಆ ಆಕಳಿನ ಹಾಲನ್ನು ಅವರು ಬಳಸ್ತಾ ಇದ್ದರು. ಈ ಪ್ರಕಾರವಾಗಿ ಹಾಲು, ಮೊಸರು, ತುಪ್ಪ ಇತ್ಯಾದಿಗಳನ್ನೆಲ್ಲ ಅವರು ಬಳಸ್ತಾ ಇದ್ದರು. ಹಾಗಾಗಿ ಗೋವುಗಳು ಇಲ್ಲ ಅಂತಾದರೆ ಯಜ್ಞಯಾಗಾದಿಗಳೇ ಮಾಡಲಿಕ್ಕೆ ಬರೋದಿಲ್ಲ ಅಂಥೇಳಿ. ಕೋರಸೋ ಗೋರಸಂ ವಿನ ಅಂಥೇಳಿ ಇನ್ನೊಂದು ಪ್ರವಾದ ಇದೆ. ಅಂದರೆ ರಸ ಅಂತ ಕರೆಯಬೇಕಾದರೆ ಅದು ಗೋರಸವನ್ನೇ ರಸ ಅಂತ ಕರೆಯಬೇಕು. ಗೋರಸ ಇಲ್ಲದೆ ಯಾವ ರಸ ಇದೆ ಅಂತ ಈ ರೀತಿಯಾಗಿ ಹೇಳ್ತಾರೆ. ಅದರಿಂದಾಗಿ ಕೋರಸೋ ಗೋರಸಂ ವಿನ ಅಂಥೇಳಿ ಹೇಳ್ತಾರೆ. ಆದ್ದರಿಂದಾಗಿ ಗಾವೋ ಮೇ ಮಾತರಸ್ಸರವಾಹ ಪಿತರಶ್ಚಾಪಿ ಗೋವೃಷಾಹ ಅಂಥೇಳಿ. ಆಕಳು ಏನು ತಿಂತದ್ರೆ, ಆಕಳು ಅದು ನೆಲದಲ್ಲಿ ಬೆಳೆದಿರುವಂತಹ ಹುಲ್ಲು ಇತ್ಯಾದಿಗಳನ್ನೆಲ್ಲ ತಿಂತದೆ. ಶಾಸ್ತ್ರದಲ್ಲಿ ಹೇಳ್ತಾರೆ ಉದಾಸೀನವಾದಂತಹ ತೃಣಾದಿಗಳು ಅಂತೇಳಿ. ಆ ತೃಣಾದಿಗಳು ಅಂದರೆ ಹುಲ್ಲು ಯಾವುದಕ್ಕೂ ಕೆಲಸಕ್ಕೆ ಬರೋದಿಲ್ಲ. ಆ ಹುಲ್ಲಿನಿಂದಾಗಿ ವೃಕ್ಷ ಜಾತಿಗಳಲ್ಲಿ ಆ ಹುಲ್ಲು ಅದು ಅತ್ಯಂತ ಕೀಳು ಜಾತಿಯಲ್ಲಿರ್ತಕ್ಕಂತಹ ನಿಷ್ಪ್ರಯೋಜನವಾದಂತಹ ವಸ್ತು ಅದು ತೃಣಾದಿಗಳು ಹುಲ್ಲು. ಆ ಹುಲ್ಲನ್ನು ತಿಂದು ಆಕಳು ನಮಗೆ ಉಪಯುಕ್ತವಾದಂತಹ ಹಾಲು, ಮೊಸರು, ತುಪ್ಪ ಇತ್ಯಾದಿಗಳೆಲ್ಲ ಆಕಳು ನಮಗೆ ಕೊಡುತ್ತದೆ. ನೋಡ್ರಿ, ಬೇರೆ ಎಲ್ಲ ಪ್ರಾಣಿಗಳನ್ನು ಬೆಳೆಸಬೇಕಾದರೆ ಭಾಳ ಕಷ್ಟಪಡಬೇಕು, ಭಾಳ ಖರ್ಚಾಗ್ತದೆ ನಿಮಗೆ. ನೋಡ್ರಿ, ಒಂದು ನಾಯಿಯನ್ನು ಬೆಳೆಸ್ಕೊಳ್ತಾ ಇದ್ದಾರೆ ಬಹಳಷ್ಟು ಜನ. ನಾಯಿಯನ್ನು ಬ್ರಾಹ್ಮಣರಾದವರು ಬೆಳೆಸಲೇಬಾರದು. ನಾಯಿ ಸ್ಪರ್ಶ ಮಾಡಿದ್ರೆ ಸ್ನಾನ ಮಾಡಬೇಕು ಅಂತಿದೆ. ಆದರೆ ನಾಯಿಯನ್ನು ಬೆಳೆಸ್ಕೊಂಡು ಅದಕ್ಕೆ ತಿಂಡಿ ಹಾಕಬೇಕು, ಮತ್ತು ಅದಕ್ಕೆ ಆರಾಮಿಲ್ಲದೆ ಇದ್ದಾಗ ಪಶುವೈದ್ಯನ ಹತ್ರ ಕರೆದುಕೊಂಡು ಹೋಗಬೇಕು. ಆಮೇಲೆ ಹೀಗೆ ಅನೇಕ ಪ್ರಾಣಿಗಳನ್ನು ತಮ್ಮ ತಮ್ಮ ಮನೆಯಲ್ಲಿ ಬೆಳೆಸಿಕೊಂಡಾಗ ಬೆಕ್ಕನ್ನು ಬೆಳೆಸ್ತಾರೆ ಕೆಲವರು. ಹೀಗೆ ಭಾಳ ಖರ್ಚಾಗ್ತದೆ, ಅವಾಗೆಲ್ಲ ಭಾಳ ವೆಚ್ಚ ಮಾಡಬೇಕು. ಆದರೆ ಗೋವು ಮಾತ್ರ ಆಹಾರ ತಿನ್ನುವಂತಹ ಸಂದರ್ಭದಲ್ಲಿ ಅದು ನೆಲದಲ್ಲಿ ಬೆಳೆದಿರುವಂತಹ ಹುಲ್ಲು ಅದನ್ನು ತಿಂತದೆ. ಅದನ್ನು ತಿಂದು ಒಳ್ಳೆ ಹಾಲು, ಮೊಸರು ಇತ್ಯಾದಿಗಳನ್ನೆಲ್ಲವನ್ನು ಕೂಡ ಕೊಡುತ್ತದೆ. ಆದ್ದರಿಂದಾಗಿ ಅಂತಹ ಗೋವು ಬಹಳ ಶ್ರೇಷ್ಠವಾಗಿರತಕ್ಕಂತಹ ಒಂದು ಪ್ರಾಣಿ ಅಂತ ಹೇಳಿ ತಿಳಿಸ್ತಾ, ಒಬ್ಬ ವ್ಯಕ್ತಿ ಅವನು ಐದು ಸಲ ಗೋದಾನವನ್ನು ಮಾಡಬೇಕು ಅಂಥೇಳಿ ತಿಳಿಸ್ತಾರೆ. ಐದು ಗೋವುಗಳಿಗೆ ಐದು ಹೆಸರುಗಳಿವೆ. ಅಂತಹ ಗೋದಾನವನ್ನು ಮಾಡತಕ್ಕಂತಹ ಸಂದರ್ಭಗಳು, ಐದು ಸಂದರ್ಭಗಳು ಬರ್ತವೆ. ಆ ಐದು ಸಂದರ್ಭಗಳಲ್ಲಿ ಆ ಗೋವಿಗೆ ಐದು ಹೆಸರುಗಳು ಅಂತೇಳಿ ಹೇಳ್ತಾರೆ. ಒಂದು ಮುಮೂರ್ಷು ಆಗಿರುವಂತಹ ಪುರುಷ, ಅಂದರೆ ಮರಣವನ್ನು ಹೊಂದುವಂತಹ ಪುರುಷ ಐದು ಗೋದಾನಗಳನ್ನು ಮಾಡಬೇಕು. ಒಂದು ಋಣಧೇನು, ಇನ್ನೊಂದು ಮೋಕ್ಷಧೇನು, ಇನ್ನೊಂದು ಪಾಪಧೇನು, ಹಾಗೂ ವೈತರಣಿಧೇನು, ಉತ್ಕ್ರಾಂತಿಧೇನು ಅಂತ ರೀತಿಯಾಗಿ ಐದು ವಿಧವಾಗಿರುವಂತಹ ಗೋದಾನವನ್ನು ಮಾಡಬೇಕು ಅಂತ ರೀತಿಯಾಗಿ ತಿಳಿಸ್ತಾ, ಈ ರೀತಿಯಾಗಿರತಕ್ಕಂತಹ ವೈತರಣಿ ನದಿಯನ್ನು ದಾಟಬೇಕಾದರೆ ನರಕದಲ್ಲಿ ಗೋದಾನವನ್ನು ಮಾಡಬೇಕು. ಆಮೇಲೆ ಋಣವನ್ನು ತೀರಿಸಿಕೊಳ್ಳಬೇಕಾದರೆ ಗೋದಾನವನ್ನು ಮಾಡಬೇಕು. ಮೋಕ್ಷ ಸಿಗಬೇಕಾದರೂ ಕೂಡ ಗೋದಾನವನ್ನು ಮಾಡಬೇಕು. ಮಾಡಿರುವಂತಹ ಸಕಲ ಪಾಪಗಳು ಕೂಡ ಪರಿಹಾರವಾಗಬೇಕಾದರೆ ಪಾಪಧೇನು ಅಂತೇಳಿ ಇದೆ, ಅದನ್ನು ಆ ಗೋದಾನವನ್ನು ಮಾಡಬೇಕು. ಆಮೇಲೆ ಸುಖವಾಗಿ ನರಕದ ಮಾರ್ಗದಲ್ಲಿ ನಮಗೆ ಪ್ರಯಾಣವಾಗಬೇಕು, ಉತ್ಕ್ರಾಂತಿಯಾಗಬೇಕು. ಸರಿಯಾದ ಕಾಲಕ್ಕೆ ಅದು ಉತ್ಕ್ರಾಂತಿಯಾಗಬೇಕು. ಆಮೇಲೆ ಕೆಟ್ಟ ಸಮಯ ಇರಬಾರದು, ಕೆಟ್ಟ ನಕ್ಷತ್ರ ಇರಬಾರದು. ಅಂತಹ ಒಂದು ಶ್ರೇಷ್ಠವಾದಂತಹ ಸಂದರ್ಭದಲ್ಲಿ, ಶ್ರೇಷ್ಠವಾದಂತಹ ಕಾಲದಲ್ಲಿ ನಮಗೆ ಉತ್ಕ್ರಾಂತಿ ಆಗಬೇಕು ಅಂತಾದರೆ ಆಗ ಉತ್ಕ್ರಾಂತಿ ಧೇನು ಅಂತೇಳಿದೆ. ಈ ಪ್ರಕಾರವಾಗಿ ಐದು ವಿಧವಾಗಿರುವಂತಹ ಧೇನುಗಳನ್ನು ನಾವು ದಾನ ಮಾಡಬೇಕು ಅಂತ ಈ ರೀತಿಯಾಗಿ ಹೇಳತಕ್ಕಂತಹ ಪದ್ಧತಿ ಇದೆ. ಈ ಪ್ರಕಾರವಾಗಿ ಶ್ರಾದ್ದದ ಮಾಹಾತ್ಮ್ಯವನ್ನು ತಿಳಿಸ್ತಾ, ಪಿತೃನುದ್ದಿಶ್ಯ ವಿಪ್ರೇಭ್ಯೋ ದತ್ತಂ ಶ್ರಾದ್ದ ಮುದಾಹೃತಂ ಪಿತೃ ಉದ್ದೇಶೇನ ಶ್ರದ್ಧಯಾ ತ್ಯಕ್ತಸ್ಯ ದ್ರವ್ಯಸ್ಯ ಬ್ರಾಹ್ಮಣೈ ಸ್ವೀಕರಣಂ ತತ್ ಶ್ರಾದ್ದಂ ಅಂಥೇಳಿ ಹೀಗೆ ಬ್ರಹ್ಮಾಂಡ ಪುರಾಣದಲ್ಲಿ
ಮತ್ತು ಶ್ರಾದ್ದ ಕಲ್ಪಲತ ಅಂತೇಳಿ ಇನ್ನೊಂದು ಗ್ರಂಥ ಅಲ್ಲಿ ಈ ಮಾತನ್ನು ನಮಗೆ ತಿಳಿಸ್ತಾರೆ. ಅಂದರೆ ಶ್ರಾದ್ದ ಶ್ರಾದ್ದ ಅಂತಂದರೆ ಬಹಳ ದೊಡ್ಡ ಕೆಲಸ ರೀ ಅದು, ಶ್ರಾದ್ದ ಮಾಡಲಿಕ್ಕಾಗೋದಿಲ್ಲ ಅಂತೇಳಿ ಅಂತಾರೆ. ಆದರೆ ಶ್ರಾದ್ದ ಅಂತಂದರೆ ಸಾಮಾನ್ಯವಾಗಿ ಶ್ರಾದ್ದದ ಡೆಫಿನೇಷನ್ ಏನು, ಅದರ ನಿರ್ವಚನ ಏನು, ಸಿಂಪಲಾಗಿ ತಿಳಿಯಬೇಕಾದರೆ ಶ್ರಾದ್ದ ಅಂತಂದರೆ ಪಿತೃಪಿತಾಮಹ ಪ್ರವಿದ ಯಾರು ಮರಣವನ್ನು ಹೊಂದಿರ್ತಾರೆ ನಮ್ಮ ಮಾತಾಪಿತೃಗಳು, ಅವರ ಸ್ಮರಣೆಯನ್ನು ಮಾಡಿ ಅವರ ನಾಮಗೋತ್ರಗಳನ್ನು ಉಚ್ಚಾರಣ ಮಾಡಿ ಬ್ರಾಹ್ಮಣರನ್ನು ದಕ್ಷಿಣ ಬ್ರಾಹ್ಮಣರಿಗೆ ಊಟವನ್ನು ಮಾಡಿಸಿ ಬ್ರಾಹ್ಮಣರಿಗೆ ಸಂತೋಷವನ್ನು ಪಡಿಸೋದೇ ಇದು ಶ್ರಾದ್ದ. ಪಿತೃಗಳ ಉದ್ದೇಶದಿಂದಾಗಿ ಬ್ರಾಹ್ಮಣರಿಗೆ ದಾನವನ್ನು ಮಾಡೋದು ಅದೇ ಇದು ಶ್ರಾದ್ದ ಅಂಥೇಳಿ ಕರೀತಾರೆ. ಹಾಗಾಗಿ ಆ ವಿಧಿ ಮತ್ತು ಕ್ರಿಯಾ ಪ್ರಕ್ರಿಯೆಗಳಲ್ಲಿ ಪಿಂಡ ಪ್ರದಾನವನ್ನು ಎಷ್ಟು ನಾವು ಚೆನ್ನಾಗಿ ಮಾಡ್ತೀವೋ ಅದೇ ರೀತಿಯಾಗಿ ಬಂದಿರುವಂತಹ ಬ್ರಾಹ್ಮಣರಿಗೂ ಕೂಡ ಕೈತುಂಬ ದಕ್ಷಿಣೆಯನ್ನು ಕೊಟ್ಟು ಒಳ್ಳೆಯ ಊಟಕ್ಕೆ ಹಾಕಿ ಒಳ್ಳೆಯ ವಸ್ತ್ರದಾನವನ್ನು ಮಾಡಬೇಕು. ಅದು ಕೂಡ ಒಂದು ಶ್ರಾದ್ದದ ಅಂಗವೇ. ಕೆಲವರು ಕ್ರಿಯೆಯನ್ನೆಲ್ಲ ಚೆನ್ನಾಗಿ ಮಾಡ್ತಾರೆ ಆದರೆ ದಕ್ಷಿಣೆ ಬ್ರಾಹ್ಮಣರಿಗೆ ಕೊಡಬೇಕು ಅಂತಾದಾಗ ಅಥವಾ ಅವ್ರಿಗೆ ಊಟಕ್ಕೆ ಒಳ್ಳೆಯ ರೀತಿಯಾಗಿ ಊಟಕ್ಕೆ ಹಾಕಬೇಕಾದಾಗ ಆ ವಿಷಯದಲ್ಲಿ ಮಾತ್ರ ಉದಾಸೀನರಾಗಿರ್ತಾರೆ, ಅವ್ರು ಕೈಯೇ ಬಿಚ್ಚೋದಿಲ್ಲ. ಆದ್ದರಿಂದಾಗಿ ಅದು ಕೂಡ ಒಂದು ಶ್ರಾದ್ದದಲ್ಲಿ ಒಂದು ಭಾಗವೇ. ಆದ್ದರಿಂದಾಗಿ ಕ್ರಿಯಾವನ್ನು ಮಾಡಬೇಕು, ಬ್ರಾಹ್ಮಣರಿಗೆ ಒಳ್ಳೆಯ ರೀತಿಯಾಗಿ ದಾನವನ್ನು ಕೂಡ ಮಾಡಬೇಕು ಅಂಥೇಳಿ ತಿಳಿಸ್ತಾ ಈ ರೀತಿಯಾಗಿ ಯಾವ ರೂಪದಲ್ಲಿ ತಂದೆ ತಾಯಿಗಳು ಇರ್ತಾರೋ, ಯಾವ ಜನ್ಮದಲ್ಲಿ ಯಾವ ಯೋನಿಯಲ್ಲಿ ಇರ್ತಾರೋ ಆ ಯೋನಿಯಲ್ಲಿ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ರೂಪಿಯಾಗಿರುವಂತಹ ಪರಮಾತ್ಮ ಹೋಗಿ ಅವರಿಗೆ ಯೋಗ್ಯವಾದಂತಹ ಆಹಾರವನ್ನು ಕೊಡ್ತಾನೆ ಅಂತ ಈ ರೀತಿಯಾಗಿ ತಿಳಿಸ್ತಾ ಇದ್ದಾರೆ. ಆಮೇಲೆ ಎಲ್ಲ ಶ್ರಾದ್ದಗಳಲ್ಲಿ ಅಂದರೆ ನಾಂದಿ ಶ್ರಾದ್ದ ಅಂತೇಳಿದೆ, ಗೃಹಪ್ರವೇಶ, ಉಪನಯನ, ಆಮೇಲೆ ವಿವಾಹ ಮೊದಲಾಗಿರುವಂತಹ ಏನು ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತೇವೆ, ಷೋಡಶ ಸಂಸ್ಕಾರಗಳನ್ನು ಮಾಡಿಕೊಳ್ತೇವೆ. ಆ ಷೋಡಶ ಸಂಸ್ಕಾರಗಳಲ್ಲಿ ಮೊದಲಿಗೆ ಪುಣ್ಯಾಹ ವಾಚನವನ್ನು ಮಾಡಿದ ಮೇಲೆ ನಾವು ನಾಂದಿ ಶ್ರಾದ್ದವನ್ನು ಮಾಡ್ತೇವೆ. ಆ ನಾಂದಿ ಶ್ರಾದ್ದ ಅಂತನ್ನೋದು ಕೂಡ ಒಂದು ಶ್ರಾದ್ದವೇ. ಆಮೇಲೆ ಈ ಪ್ರತಿ ವರ್ಷ ಮಾಡುವಂತಹ ಪ್ರತಿ ಸಾಂವತ್ಸರಿಕ ಶ್ರಾದ್ದ ಅಂತೇಳಿದೆ, ಅದೂ ಒಂದು ಶ್ರಾದ್ದವೇ. ಈ ಪಕ್ಷಮಾಸದಲ್ಲಿ ಮಾಡುವಂತಹ ಶ್ರಾದ್ದ ಇದು ಮಹಾಲಯ ಶ್ರಾದ್ದ ಅಂತೇಳಿ ಕರೆದಿದ್ದಾರೆ. ಹೀಗೆ ವಿವಿಧವಾಗಿರುವಂತಹ ಶ್ರಾದ್ದಗಳಿವೆ, ಅನೇಕ ಶ್ರಾದ್ದಗಳಿವೆ, ಷಣ್ಣಮತಿ ಶ್ರಾದ್ದಗಳು ಅಂತೇಳಿ 96 ಶ್ರಾದ್ದಗಳಿವೆ. ಆ ಎಲ್ಲ ಶ್ರಾದ್ದಗಳಲ್ಲಿಯೂ ಕೂಡ ಶ್ರೇಷ್ಠವಾದ ಶ್ರಾದ್ದ ಯಾವುದು, ಉಚ್ಚವಾದ ಸರ್ವೋತ್ತಮವಾದ ಶ್ರಾದ್ದ ಯಾವುದು ಅಂತಂದರೆ ತಿಳಿಸ್ತಾರೆ, ಸರ್ವೇಷಾಂ ಶ್ರಾದ್ದಾನಾಂ ಶ್ರೇಷ್ಠಂ ಸಾಂವತ್ಸರಿಕಂ ಮತಂ ಅಂಥೇಳಿ. ಅಂದರೆ ಎಲ್ಲ ಶ್ರಾದ್ದಗಳಲ್ಲಿ ಸಾಂವತ್ಸರಿಕ ಶ್ರಾದ್ದ, ಯಾವ ಮಾಸದಲ್ಲಿ ಯಾವ ತಿಥಿಯಲ್ಲಿ ತಂದೆ ಅವನು ಮರಣವನ್ನು ಹೊಂದಿದ್ದಾನೋ ಅದೇ ಮಾಸದಲ್ಲಿ ಅದೇ ತಿಥಿಯಲ್ಲಿ ನಾವೇನು ಸಾಂವತ್ಸರಿಕ ಶ್ರಾದ್ದವನ್ನು ಮಾಡುತ್ತೇವೆ ಆ ಶ್ರಾದ್ದ ಅಂತನ್ನೋದು ಅತ್ಯಂತ ಶ್ರೇಷ್ಠವಾದಂತಹ ಶ್ರಾದ್ದ. ಆದ್ದರಿಂದಾಗಿ ಪಕ್ಷಮಾಸದಲ್ಲಿ ಮಾಡುವಂತಹ ಶ್ರಾದ್ದದಲ್ಲಿ ಯಥಾಶಕ್ತಿ ವೈಭವವನ್ನು ಮಾಡಬಹುದು. ಆದರೆ ಅದು ಅದಕ್ಕಿಂತಲೂ ಕೂಡ ಶ್ರೇಷ್ಠವಾದ ಶ್ರಾದ್ದ ಅಂತಂದರೆ ನಮಗೆ ಸಾಂವತ್ಸರಿಕ ಶ್ರಾದ್ದ. ಆದ್ದರಿಂದ ಸಾಂವತ್ಸರಿಕ ಶ್ರಾದ್ದದಲ್ಲಿ ವಿಶೇಷ ವೈಭವದಿಂದ ಬ್ರಾಹ್ಮಣರಿಗೆ ದಾನಾದಿಗಳನ್ನು ಇತ್ಯಾದಿಗಳನ್ನು ಮಾಡಬೇಕು ಅಂಥೇಳಿ ನಮಗೆ ತಿಳಿಸ್ತಾ ಇದ್ದಾರೆ. ಆಮೇಲೆ ಮರಣವನ್ನು ಹೊಂದಿದ ಮೇಲೆ 10 ದಿನಗಳಲ್ಲಿ ಏನು ಶ್ರಾದ್ದವನ್ನು ಮಾಡ್ತೇವೆ ಆ ಶ್ರಾದ್ದ ಅಂತನ್ನೋದು ಇದು ಏಕೋದ್ದಿಷ್ಟ ಶ್ರಾದ್ದ ಅಂತ ಈ ರೀತಿಯಾಗಿ ಕರೆದಿದ್ದಾರೆ. ಆ ಏಕೋದ್ದಿಷ್ಟ ಶ್ರಾದ್ದ ಅಂತನ್ನೋದು ಅದಕ್ಕೆ ಕರೆದಿದ್ದರೆ ಒಂದೇ ದರ್ಭದಿಂದ ಅಲ್ಲಿ ಪವಿತ್ರವನ್ನು ನಾವು ಮಾಡಬೇಕು ಅಂತ ಈ ರೀತಿಯಾಗಿ ತಿಳಿಸ್ತಾರೆ. ಈ ಪ್ರಕಾರವಾಗಿ ನಮಗೆ ನಿರ್ಣಯ ಸಿಂಧು ಅಂತನ್ನುವ ಗ್ರಂಥದಲ್ಲಿ ತಿಳಿಸಿದ್ದಾರೆ. ಕಾಮ್ಯಶ್ರಾದ್ದ, ವೃದ್ಧಿಶ್ರಾದ್ದ ಮತ್ತು ಪಾರ್ವಣ ಶ್ರಾದ್ದ, ಆಮೇಲೆ ಗೋಷ್ಠಿ ಶ್ರಾದ್ದ, ಗೋಷ್ಠಶ್ರಾದ್ದ, ಆಮೇಲೆ ಶುದ್ಧಿಶ್ರಾದ್ದ, ಕರ್ಮಾಂಗ ಶ್ರಾದ್ದ, ದೈವಿಕ ಶ್ರಾದ್ದ, ಆಮೇಲೆ ತೀರ್ಥಶ್ರಾದ್ದ. ಯಾವುದಾದರೂ ತೀರ್ಥಕ್ಷೇತ್ರಗಳಿಗೆ ನಾವು ಹೋಗಿರ್ತೇವೆ, ತೀರ್ಥಕ್ಷೇತ್ರಗಳು ನದಿ ತೀರಗಳಲ್ಲಿ ಹೋದಾಗ ಅಲ್ಲಿ ಸ್ನಾನವನ್ನು ಮಾಡಿ ತೀರ್ಥಾಂಗ ಒಂದಿನ ಉಪವಾಸ ಇದ್ದು ಮರುದಿನ ಏನು ಶ್ರಾದ್ದ ಮಾಡ್ತೇವೆ ಅದನ್ನು ತೀರ್ಥಶ್ರಾದ್ದ ಅಂತ ಈ ರೀತಿಯಾಗಿ, ತೀರ್ಥವಿಧಿ ಅಂತ ಈ ರೀತಿಯಾಗಿ ಕರೆದಿದ್ದಾರೆ. ಅದೇ ರೀತಿಯಾಗಿ ಪುಷ್ಟಿಶ್ರಾದ್ದ ಅಂತೇಳಿ ಇದೆ. ಈ ರೀತಿಯಾಗಿ ಅನೇಕ ವಿಧವಾದಂತಹ ಶ್ರಾದ್ದಗಳು, ಎಲ್ಲ ಶ್ರಾದ್ದಗಳು, ಯಾವುದೇ ವಿಧವಾದಂತಹ ಶ್ರಾದ್ದ ನಮಗೆ ಮಾಡಲಿಕ್ಕಾಗೋದಿಲ್ಲ, ನಮ್ಮ ಹತ್ರ ಹಣವಿಲ್ಲ, ಬಹಳ ಬಡತನ ಇದೆ ಅಂತಂದರೆ ನಾವು ನಮ್ಮ ಪಿತೃಪಿತಾಮಹ ಪ್ರಪಿತಾಮಹಾದಿಗಳ ಹೆಸರನ್ನು ಹೇಳಿ ಒಂದು ಇಷ್ಟು ಹುಲ್ಲು ತೊಗೊಂಡು ಹೋಗಬೇಕು. ಹುಲ್ಲು ತೊಗೊಂಡು ಹೋಗಿ ಆಕಳಿಗೆ ತಿನ್ನಿಸಿದ್ರೆ ಸಾಕು, ಅವರ ಹೆಸರು ಹೇಳಿ ನಾಮಗೋತ್ರಗಳನ್ನು ಹೇಳಿ ಆಕಳಿಗೆ ತಿನ್ನಿಸಿಬಿಟ್ರೆ ಸಾಕು, ಅದೊಂದು ಶ್ರಾದ್ದ ಆದಂತೆ. ಗೋಗ್ರಾಸವನ್ನು ಮಾಡಿಸಿದ್ರೆ ಸಾಕು ಶ್ರಾದ್ದ ಆಗ್ತದೆ ಅಂಥೇಳಿ ಹೇಳ್ತಾರೆ. ಅದೂ ಕೂಡ ಆಗಲಿಲ್ಲ ಅಂತಂದರೆ ದಕ್ಷಿಣ ದಿಕ್ಕಿಗೆ ನಾವು ತಿರುಗಿ
ಪಿತೃಪಿತಾಮಹ ಪ್ರಪಿತಾಮಹಾದಿಗಳ ಹೆಸರನ್ನು ಉಚ್ಚಾರಣ ಮಾಡಿ ನಮ್ಮ ಬಾಯಿಯನ್ನು ಜೋರಾಗಿ ಬಡಿದುಕೊಂಡ್ರೆ ಸಾಕು, ಅದು ಜೋರು ಧ್ವನಿ ಮಾಡಿದರೆ ಸಾಕು ಶ್ರಾದ್ದವಾಗ್ತದೆ ಅಂತ ಈ ರೀತಿಯಾಗಿ ತಿಳಿಸ್ತಾರೆ. ಅದು ಅತ್ಯಂತ ಬಡತನ ಇದ್ದಾಗ, ಬಹಳ ಅನಾನುಕೂಲ ಇದ್ದಾಗ ಇತ್ಯಾದಿ ಶ್ರಾದ್ದಗಳನ್ನು, ಹಿರಣ್ಯ ಶ್ರಾದ್ದ ಅಂತ ಹೇಳಿದೆ, ಬಂಗಾರ ದಾನ ಮಾಡಿಬಿಟ್ರೆ ಸಾಕು ಶ್ರಾದ್ದ ಆಗ್ತದೆ ಅಂತೇಳಿ, ಅವೆಲ್ಲ ಶ್ರಾದ್ದಗಳು ಅನಾನುಕೂಲ ಇದ್ದಾಗ ಮಾಡಬೇಕು ಹೊರತು ಸರ್ವವೂ ಅನುಕೂಲವಾಗಿ ಇದ್ದಾಗ ವಿತ್ತಶಾಟ್ಯವನ್ನು ಮಾಡಬಾರದು, ಯಥಾವೈಭವವಾಗಿ ಶ್ರಾದ್ದವನ್ನು ಮಾಡಬೇಕು ಅಂತ ಈ ರೀತಿಯಾಗಿ ತಿಳಿಸ್ತಾರೆ. ಅದೇ ಪ್ರಕಾರವಾಗಿ ಇನ್ನೂ ಅನೇಕ ವಿಧವಾಗಿರುವಂತಹ ಶ್ರಾದ್ದದ ಮಹಿಮೆಯನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಶ್ರಾದ್ದವನ್ನು ಸಣ್ಣ ಅಂದರೆ ಶಮೀಪತ್ರ ಪ್ರಮಾಣೇನ ಪಿಂಡಂ ದದ್ಯಾತ್ ಗಯಾಶಿರೇ ಉದ್ಧರೇ ಸಪ್ತಗೋತ್ರಾಣಿ ಕುಲಮೇಕೋತ್ತರಂ ಶತಂ ಅಂತೇಳಿ ಹೇಳಿದ ಪ್ರಕಾರ, ಸಾಸಿವೆ ಕಾಳಷ್ಟು ಪಿಂಡ ಪ್ರದಾನ ಮಾಡಿದರೂ ಸಾಕು ಪಿತೃಗಳು ತೃಪ್ತರಾಗ್ತಾರೆ. ಅನಾನುಕೂಲವಿದ್ದಾಗ, ಬಹಳ ಬಡತನ ಇದ್ದಾಗ ಅಂಥೇಳಿ ತಿಳಿಸ್ತಾರೆ. ಆ ವಿಷಯಗಳನ್ನು ಕೂಡ ಮತ್ತೆ ನಾಳೆ ನಾಡದ್ದು ಆ ವಿಷಯಗಳನ್ನು ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ. ಇಲ್ಲಿಗೆ ಇವತ್ತಿನ ಪ್ರವಚನವನ್ನು ಭಾರತೀಯ ಪಿತೃಗಳ ಅಂತರ್ಯಾಮಿಯಾದ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರಾಗಿರುವಂತಹ ಭಗವಂತನಲ್ಲಿ ಸಮರ್ಪಣೆಯನ್ನು ಮಾಡೋಣ. ಜನಾರ್ದನ ವಾಸುದೇವನಲ್ಲಿ ಶ್ರೀಕೃಷ್ಣ ಅರ್ಪಣ ಮಸ್ತು.